ಕಮಿಷನ್ ಫೈಟ್ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಎಸ್ ತಾರಕಕ್ಕೆ ಏರ್ತಾ ಇದೆ ಗವರ್ನರ್ ಹಾಗೆ. ಸಿದ್ದರಾಮಯ್ಯನವರ ಸರ್ಕಾರದ ಸಂಘರ್ಷ, ಗವರ್ನರ್ ಪ್ರಾಸಿಕ್ಯೂಷನ್ ಬಾಣಕ್ಕೆ ಕಾಂಗ್ರೆಸ್ ಕೆಂಡಾಮಂಡಲ ಆಗಿದೆ. ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಈ ಪ್ರಾಸಿಕ್ಯೂಷನ್ ಫೈಟ್ ಅನ್ನೋದಿದೆಯಲ್ಲ, ಅದು ಬಹಳ ಕಾವನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವೆ ಕಾನೂನಿನ ಸಮರ ಜಸ್ಟ್ ಸ್ಟಾರ್ಟ್ ಆಗಿದೆ. ಆ ಸಂಘರ್ಷ ಹೇಗಿದೆ ಅಂತಂದ್ರೆ, ಒಂದು ಕಡೆ ರಾಜ್ಯವ್ಯಾಪಿ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಮಿಂದೇಳ್ತಾ ಇದ್ರೆ, ನಾವೇನ್ ಕಡಿಮೆ ಇಲ್ಲ, ನೀವು ಸೇರಾದ್ರೆ ನಾವು ಸವಾ ಸೇರುವಂತ ಬಿಜೆಪಿಯು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯ ಕಿಚ್ಚನ್ನ ಹತ್ತಿದೆ. ಹಾಗಾಗಿ ಪ್ರಾಸಿಕ್ಯೂಷನ್ ಬಾಣಕ್ಕೆ ಕಾಂಗ್ರೆಸ್ಗಾಗೇ ಕೆಂಡಾಮಂಡಲ ಆಗಿರುವುದು ಗೊತ್ತಿರುವಂತ ವಿಷಯ. ಹಾಗಾಗಿ ಕರ್ನಾಟಕದಾದ್ಯಂತ ಕಾಂಗ್ರೆಸ್ನಿಂದ ಬೃಹತ್ ಹೋರಾಟಕ್ಕೆ ಕರೆಯನ್ನ ನೀಡಿದ್ರು ಡಿಕೆ, ಅದು ಯಶಸ್ವಿ ಆದಂತೆ ಕಾಣ್ತಾ ಇದೆ. ಜಸ್ಟ್ ಬಿಕಾಸ್ ಎಲ್ಲಾ ಭಾಗಗಳಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಬೃಹತ್ ಹೋರಾಟದಲ್ಲಿ ತಾವರ್ಚಂದ್ ಗೆಹ್ಲೋಟ್ ಅವರ ನಡೆಯನ್ನ ಖಂಡಿಸಿ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಎಲ್ಲೆಲ್ಲಿ ಹಾಗಾದ್ರೆ ಧಿಕ್ಕಾರ ಕೂಗ್ತಾ ಇದ್ದಾರೆ, ಎಲ್ಲೆಲ್ಲಿ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿದೆ ಅಂತಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ, ಮೈಸೂರಿನಲ್ಲಿ, ಗದಗ ಸೇರಿದಂತೆ ಈ ಹಲವೆಡೆ ಧರಣಿಯ ಕಿಚ್ಚು ಜೋರಾಗಿದೆ. ಗಮನಿಸ್ತಾ ಇದ್ದೀರಾ, ಒಂದು ಕಡೆ ತಾವರ್ಚಂದ್ ಗೆಹ್ಲೋಟ್ ಅವರ ಭಾವಚಿತ್ರಕ್ಕೆ ಈಗಾಗಲೇ ಏನು ಎಲ್ಲರ ಕೈಯಲ್ಲೂ ಕೂಡ ತಾವರ್ಚಂದ್ ಗೆಹ್ಲೋಟ್ ಅವರ ವಿರುದ್ಧವಾಗಿ ಧಿಕ್ಕಾರವನ್ನ ಕೂಗೋದ್ರ ಮುಖಾಂತರ ಬಿಜೆಪಿಗೆ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ. ಅದರ ಜೊತೆ ಜೊತೆಗೆ JDSಗೂ ಕೂಡ ಧಿಕ್ಕಾರವನ್ನ ಹಾಕ್ತಾ ಇದ್ದಾರೆ ಪ್ರತಿಭಟನಾಕಾರರು. ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಎಲ್ಲರೂ ಕೂಡ ಕಾಂಗ್ರೆಸ್ನ ಬಾವುಟಗಳನ್ನ ಹಿಡಿಯೋದ್ರ ಮುಖಾಂತರ ಈ ಪ್ರತಿಭಟನೆಗೆ ಒಂದು ಶೋಭೆಯನ್ನ ತರ್ತಾ ಇದ್ದಾರೆ. ಈಗಾಗಲೇ ನೂರಾರು ಜನರು ಈ ಪ್ರತಿಭಟನೆಯಲ್ಲಿ ಭಾಗಿ ಆಗಿರುವ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಇವರೇನು ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೋ ಅಥವಾ ಹೇಗೋ ಏನೋ ಗೊತ್ತಿಲ್ಲ, ಬಟ್ ಪ್ರತಿಭಟನೆ ಮಾತ್ರ ಜೋರಾಗಿನೇ ನಡೀತಾ ಇದೆ. ಚಿಕ್ಕಬಳ್ಳಾಪುರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಈ ಭಾಗದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಗದಗದಲ್ಲೂ ಕೂಡ ಧರಣಿಯ ಕಾವು ಹೆಚ್ಚಾಗಿದೆ. ದೇವನಹಳ್ಳಿಯ ಚಪ್ರದಕಲ್ಲು ಬಳಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರಿಂದ ಬೃಹತ್ ಹೋರಾಟ ನಡೀತಾ ಇದೆ. ಸಾವಿರಾರು ಕಾರ್ಯಕರ್ತರು ಸೇರಿ ಈಗಾಗಲೇ ಹೋರಾಟಕ್ಕೆ ಒಂದು ಕಳೆ ತಂದಿದ್ದಾರೆ. DC ಕಚೇರಿಗೆ ಕಾಂಗ್ರೆಸ್ನಿಂದ ಬೃಹತ್ ಪಾದಯಾತ್ರೆ ಮಾಡುವುದರ ಮುಖಾಂತರ ಮುತ್ತಿಗೆಯನ್ನು ಹಾಕ್ತಾ ಇದ್ದಾರೆ. ಶಾಸಕ ಶರತ್ ಬಚ್ಚೇಗೌಡ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದೆ. ಒಂದು ಕಡೆ ಯಾವ ರೀತಿ ಕಾಂಗ್ರೆಸ್ನ ಪ್ರತಿಭಟನಾಕಾರರು ಈಗಾಗಲೇ ಬಿಜೆಪಿ ಹಾಗೆ JDS ವಿರುದ್ಧ ಅಧಿಕಾರಗಳನ್ನು ಕೂಗ್ತಾ ಇದ್ದಾರೆ ಅಂತ, ಇದು ಅಕ್ಷರಶಃ
ಯಾರೊಬ್ಬರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿಯಾದಂಥ ಅಪವಾದ ಮಾಡಿರುವುದು ಅಸಂಬದ್ಧ. ಈ ಕ್ಷಣವೇ ಅದರ ವಿರುದ್ಧ ಒಂದು ಕಾನೂನು ಹೋರಾಟವನ್ನು ನಾವು ಕೂಡ ಮಾಡ್ತೀವಿ, ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಂಡು ಬರ್ತೀವಿ ಅಂತ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಈಗಾಗಲೇ ಬೀದಿಗೆ ಇಳಿದು ಹೋರಾಟವನ್ನು ನಡೆಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಕಾಂಗ್ರೆಸ್ ರಾಜ್ಯದಾದ್ಯಂತ ಈಗಾಗಲೇ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ DCM DK ಶಿವಕುಮಾರ್ ಇದಕ್ಕೆ ಉತ್ಸಾಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.